ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ನಿಮ್ಮಪ್ಪನ ವಂಶನ ನಾಶ ಮಾಡ್ದು, ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯಾವ ಸುಳು ಕೊಡದೆ ನಿಮ್ ಕುಟುಂಬನ ನಾಶ ಮಾಡ್ತಾ ಇದ್ದೀನಿ. ನೋಡಿ ಏನೋ ನಿಮ್ ಕಥೆ ಕೇಳಿ ನನಗೂ ದುಃಖ ಆಗ್ತಾ ಇದೆ. ಆದ್ರೆ ಹಳೇದೆಲ್ಲ ಯಾಕೀಗ ಆಗಿದ್ದಾಗೋಯ್ತು, ಅದನ್ನ ಮರ್ತ್ಬಿಟ್ಟು ಮರಿಬೇಕ? ಈ ಸೇಡು ನನಗೆ ಹಳೇದಲ್ಲ, ಪ್ರತಿದಿನ ನನ್ನ ಎದೆಲ್ಲಿ ಉರಿತಿರೋ ಜ್ವಾಲಾಮುಖಿ. ಏನೋ ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆ. ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದಲ್ಲ, ಮರ್ತು ಬಿಡ್ಬೇಕಾ? ಆಯ್ತು, ಮರ್ತು ಬಿಡ್ತೀನಿ. ನಿನಗೆ ನನ್ನ ಬಾಲ್ಯ ವಾಪಸ್ ಕೊಡಕ್ಕಾಗತ್ತಾ ಹೇಳು? ನಿನಗೆ ನನ್ನ ಬಾಲ್ಯ ವಾಪಸ್ ಕೊಡಕ್ಕಾಗತ್ತಾ? ನಾನು ನಮ್ಮ ತಾಯಿ ಮಡಿಲಲ್ಲಿ ನೆಮ್ಮದಿ ಆಗಿ ನಿದ್ದೆ ಮಾಡಬೇಕು, ಅದನ್ನ ಕೊಡಕ್ಕಾಗತ್ತಾ? ಇಲ್ಲ, ನನಗೆ ನನಗೆ ನಮ್ಮ ತಂದೆ ಪ್ರೀತಿಲಿ ಆನಂದವಾಗಿ ತೇಲ್ಬೇಕು ಅನಿಸ್ತಾ ಇದೆ, ಅದನ್ನ ನಿಮ್ಮನ್ನ ಕೊಡಕ್ಕಾಗತ್ತಾ? ಇಲ್ಲ ಇಲ್ಲ, ನಮ್ಮಕ್ಕ ನಮ್ಮಕ್ಕನ ಜೊತೆ ನಾನು ಹಾಯಾಗಿರ್ಬೇಕು. ಕೊಡ್ತೀಯ ನಿನ್ಕೆಲ್ ಕೊಡಕ್ಕಾಗತ್ತಾ? ಕೊಡಕ್ಕಾಗತ್ತ ಹೇಳು, ಸಾಧ್ಯ ಇಲ್ಲ. ಎಲ್ಲಿ ತಮ್ಮ ಎಲ್ಲಿ ತಮ್ಮ? ನಿಮ್ಮಡೆಗೂ ನಿಜ ಹೇಳ್ತಾ ಇದ್ದೀನಿ, ಅವನು ಇಲ್ಲಿಲ್ಲ ರೀ, ಬೇಕಾದ್ರೆ ನನ್ನ ಸಾಯಿಸ್ಬೇಡಿ. ಹೇಳು, ನಿನ್ ತಮ್ಮ ಇಲ್ಲಿ? ಅವನಿಲ್ಲ. ಹೇಳು, ಅವನಿಲ್ಲ. ನಿನ್ ತಮ್ಮ ಇಲ್ಲಿ? ನೀ ಕೊಲೆಗಾರನ್ ಸಾಯಿಸ್ದೆ ಹೋಗಿದ್ರೆ ನೀನ್ ಹೊಡೆದು ಹೊಡೆದ ಸಾಯಿಸ್ಬಿಟ್ಟಿರೋನಕ್ಕ? ಅವ್ರು ನನ್ನ ಗಂಡ, ನನ್ನ ಹೊಡಿಲಿ ಬಡಿಲಿ ಏನಾದ್ರೂ ಮಾಡ್ಲಿ, ಆದ್ರೆ ನೀನು ಮುತ್ತೈದೆಯಾಗಿದ್ದ ನನ್ನ ವಿಧವೆ ಮಾಡ್ಬಿಟ್ಟಿಯಲ್ಲೋ, ಬದುಕಿದ್ದಾಗಿ ನನ್ನ ಸಾಯಿಸ್ಬಿಟ್ಟಿಯಲ್ಲೋ. ಮಲ್ಲೇಶ್ವರ ಮಧ್ಯೊಳ್ಳೆ ಕ್ರಾಸಲ್ಲಿರೋ ಗಣೇಶ್ ದರ್ಶಿನಿಂದ ಮಾತಾಡ್ತಾ ಇದ್ದೀನಿ. ನೀನ್ ಹೇಗಾದ್ರೂ ಮಾಡಿ ಅಲ್ಲಿಗೆ ಬಂದ್ಬಿಡಕ್ಕ, ನಾವಿಬ್ರು ಊರ್ ಬಿಟ್ಟು ಹೋಗ್ಬಿಡಣ. ಬರ್ತೇತನ? ಸರಿ ಸರಿ, ಇದ್ಬಿಡ ಫೋನು. ಮಾಂಗಲ್ಯ ಗಂಡ ಅಂತ ಹುಚ್ಚಿ ತರ ಮಾತಾಡ, ಬೇಗ ನಡಿ ಹೋಗೋಣ. ಇಲ್ಲ ಕಣ, ನಾನು ಬರೋದಿಲ್ಲ, ನೀನ್ ಹೋಗೋ ರವಿ. ಅಕ್ಕ, ನೀನ್ ಇಲ್ಲೇ ಇದ್ರೆ ನಿನ್ನ ಸಾಯ್ಸ್ ಬಿಡ್ತಾನೆ. ಇಲ್ವೋ, ನೀನ್ ಅವ್ರ ಕೈಗೆ ಸಿಗೋವರೆಗೂ ನಾನೇನು ಮಾಡಲ್ಲ, ದಯವಿಟ್ಟು ನೀನ್ ಹೊರಟೋಗು. ನೀನ್ ಬದುಕಿರೋವರೆಗೂ ನೀನ್ ಬದುಕಿರೋವರೆಗೂ ನನ್ನ ಮಾತು ಕೇಳು. ನಡಿ ಬಿಡು ರವಿ, ನನ್ನ ಮಾತು ಕೇಳು. ಬೇಡಪ್ಪ ರವಿ, ದಯವಿಟ್ಟು ರವಿ, ನನ್ನ ಮಾತು ಕೇಳು ರವಿ, ಪ್ಲೀಸ್. ಅಯ್ಯೋ ಅಕ್ಕ, ನೀನ್ ಸುಮ್ನೆ ಬಾಕ. ವಾಹ್, ಕ್ಯಾ ಸೀನ್ ಹೈ, ವಾಟ್ ಈಸ್ ಸೆಂಟಿಮೆಂಟ್ ಬಿಟ್ವೀನ್ ಅಕ್ಕ ಅಂಡ್ ತಮ್ಮ. ಜೇಮ್ಸ್ ಬಾಂಡ್. ಯು ಬೀದಿ ಬೀದಿಲಿ ಪರ್ಕಿ ತರ ತಿರುಗ್ತಾ ಇದ್ದೆ,
ನಿನಗೆ ಇಷ್ಟ ಹೋಗ್ರಿ ಬೇಕಾದ್ರೆ ಇನ್ನು ಪೊಲೀಸ್ ಬ್ರೈನ್ ಮತ್ತೆ ಮತ್ತೆ ಅದನ್ನೇ ಕೇಳ್ತೀನಿ ನಾನು ಇಲ್ಲೇ ಸಾಯಿಸ್ಬೋದು ಬಟ್ ಐ ಡೋಂಟ್ ವಾಂಟ್ ಎನಿ ಎವಿಡೆನ್ಸ್ ನೋ ವಿಟ್ನೆಸ್ ನೋ ಕ್ಲೂ ಐ ಆಮ್ ಸಾರಿ ಏನ್ ಹೇಳ್ತಾ ಇದ್ರು ಮಿಸ್ಟರ್ ಜೈರಾಜ್ ಆ ಇನ್ಸ್ಪೆಕ್ಟರ್ ಅಜಯ್ ಅವರ ಅತ್ತೆನ ಮತ್ತು ಜ್ಯೋತಿನ ಕೊಲೆ ಮಾಡಿದಾರ ಹೌದು ಸರ್ ಅಷ್ಟೇ ಅಲ್ಲ ಸರ್ ಆ ಕೊಲೆಗಳ ಆರೋಪನ ನನ್ನ ಮೇಲೆ ಅವರ ಬಾಮೈದನ ಮೇಲೆ ಹೊರಿಸಿದ್ದು ಅವರೇ ಓ ಗಾಡ್ ಅಲ್ಲ ಅವರ ಹೆಂಡತಿನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ಅದನ್ನ ಮಾಡಿರೋದು ಅಜಯ್ ಕುಮಾರ್ ಸರ್ ಅಲ್ರಿ ನೆನ್ನೆ ತಾನೇ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ರಿ ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತು ಸರ್ ನಾನು ಸಸ್ಪೆಂಡ್ ಆಗಕ್ಕೆ ಮುಂಚೆನೆ ನನಗೆ ಅವನ ಬಗ್ಗೆ ಅನುಮಾನ ಬಂತು ನಾನು ಸಸ್ಪೆಂಡ್ ಆದ್ಮೇಲೂ ಅವನ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ ಸರ್ ಕೆಲವು ವರ್ಷಗಳ ಹಿಂದೆ ನಮ್ಮ ಆಫೀಸರ್ ಒಬ್ಬರು ಕೊಲೆ ಆಯ್ತು ಅದನ್ನು ಅಜಯ್ ಕುಮಾರೇ ಮಾಡಿದ್ದು ಸರ್ ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳೆಲ್ಲ ಈ ಫೈಲ್ ನಲ್ಲಿ ಇದೆ ಸರ್ ಸರ್ವನಾಶ ಮಾಡಿದ ಆ ಲೋಫರ್ ಹೋಟೆಲ್ ಹುಟ್ಟಿರೋರು ಇವರೇ ಇಷ್ಟು ದಿನ ನಿನ್ನ ತಿಥಿನೂ ಮಾಡ್ದಿದ್ದು ಈ ದಿನಕ್ಕೋಸ್ಕರನೇ ಇವತ್ತು ಇವರಿಬ್ಬರನ್ನು ಸಾಯಿಸಿದ ಮೇಲೆ ನಿನ್ನ ಕಾರ್ಯ ಮಾಡ್ತೀನಿ ನಿನ್ನ ಕಾರ್ಯ ಮಾಡ್ತೀನಿ ನಿರ್ವಂಶ ಮಾಡೋವರೆಗೂ ನಾನಿವ್ರಿಗೆ ತಿಥಿ ಮಾಡಲ್ಲ ಅಂತ ಆವತ್ತೇ ಪ್ರತಿಜ್ಞೆ ಮಾಡಿದ್ದೆ ಇವತ್ತು ಆ ಟೈಮ್ ಬಂದಿದೆ ಎಸ್ ಬೇಡರಿ ನನ್ನ ಮಾತು ಕೇಳಿ ಈ ರೀತಿ ದ್ವೇಷ ಸಾಧಿಸೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ರೀ ಯಾರಿಗೂ ಪ್ರಯೋಜನ ಆಗ್ಲಿ ಅಂತ ನಾನು ಈ ಕೆಲಸ ಮಾಡ್ತಿಲ್ಲ ಲಾಭ ನಷ್ಟ ನೋಡ್ಕೊಂಡು ಮಾಡೋದಕ್ಕೆ ಇದು ವ್ಯಾಪಾರ ಅಲ್ಲ ದಿಸ್ ಇಸ್ ನಾಟ್ ಎ ಬಿಸ್ನೆಸ್ ದಿಸ್ ಇಸ್ ಮೈ ಡ್ಯೂಟಿ ಇದು ನನ್ನ ಕರ್ಮ ನನ್ನ ಕರ್ಮ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇ ದುರ್ಭು ಮಾತೆ ಸಂಗೋತ್ವ ಕರ್ಮಣೆ ಅಂದ್ರೆ ಗೊತ್ತು ತಾನೆ ಅರ್ಥ ಗೊತ್ತು ತಾನೆ ಕರ್ತವ್ಯ ಮಾಡದಷ್ಟೇ ನನ್ನ ಗುರಿನೇ ಹೊರತು ಅದರಿಂದ ಬರೋ ಲಾಭ ನಷ್ಟ ಯಾವುದು ಅಲ್ಲ ನಮ್ಮನ್ನ ಸಾಯಿಸೋದೇ ನಿಮ್ ಗುರಿಯಾಗಿದ್ರೆ ಇಲ್ಲೋಡಿ ನನ್ನ ನನ್ನ ಸಾಯಿಸ್ಬಿಡಿ ಅವನು ಇನ್ನು ಚಿಕ್ಕ ಹುಡುಗರೆ ದಯವಿಟ್ಟು ಅವನ ಬಾಳ್ನ ಹಾಳು ಮಾಡಬೇಡ್ರಿ ನಿಮ್ಮಯ್ಯ ಈ ಭೂಮಿಲಿ ನಿನ್ನಂತ ಹೆಂಡತಿರು ಸಾವಿರ ಜನ ಬೇಕಾದ್ರೂ ಸಿಗ್ತಾರೆ ಕಣೆ ಆದ್ರೆ ತಾಯಿ ತಾಯಿ ಒಬ್ಳೆ ಆ ತಾಯಿ ಕೊಟ್ಟ ಮಾತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಆವಾಗ್ಲೇ ನಾನು ಆ ತಾಯಿ ಎದೆ ಹಾಲು ಕುಡಿದಿದ್ದಕ್ಕೂ ನಾನು ನಮ್ಮ ತಾಯಿ ಎದೆ ಹಾಲು ಕುಡಿದೆ ಬೆಳೆದಿರೋದ್ ಕಣ ಯಾವತ್ತು ನೀನೇ ನಮ್ಮ ತಾಯಿನ ಸಾಯಿಸಿದ್ದು ಅಂತ ಗೊತ್ತಾಯ್ತು ಅವತ್ತೇ ನೀನೇನು ಮುಗಿಸ್ಬಿಡ್ತಾ ಇದ್ದೆ ಆದ್ರೆ ನಮ್ಮ ಅಕ್ಕನ ಕುತ್ತಿಗೆ ಕಾಲಿ ಕಟ್ಟಿ ಬದುಕೊಂಬಿಟ್ಟೆ ನಾನೇನಾದ್ರೂ ನಿನ್ನ ಸಾಯಿಸ್ಬಿಟ್ರೆ ನಮ್ಮ ಅಕ್ಕನ ಮುತ್ತೈದ ಭಾಗ್ಯನ ನಾನೇ ಹಾಳು ಮಾಡ್ದಂಗ ಆಗತ್ತೆ ಅಂತ ಸುಮ್ಮನಿದ್ದೆ ಈಗ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ನಡೆಯೋದು ನಿನ್ನ ತಾಯಿ ತಿಥಿ ಅಲ್ಲ ಅದಕ್ಕೆ ಮುಂಚೆ ನಾನು ನಿನ್ನ ತಿಥಿ ಮಾಡ್ಬಿಡ್ತೀನಿ ಏನಂದ್ಯೋ ಬಚ್ಚ ನನ್ನ ಮಗನೇ ನೀನು ನನ್ ತಿಥಿ ಮಾಡ್ತೀಯ ಜಾರ್ಜ್ ವರ್ಧ ಅಂದ್ರೆ ಎದ್ ನಿಂತ್ಕೊಳ್ಳಕ್ ಅರ್ಧ ಗಂಟೆ ಬೇಕು ನನ್ ತಿಥಿ ಮಾಡ್ತೀನ ನನ್ನನ್ನ ನಿನ್ನ ಅಕ್ಕನ ಗಂಟ ಅಂತ ಬಿಟ್ಟಿದ್ಯಾ ಅವಳು ಮುತ್ತೈದೆ ಭಾಗ್ಯ ಹಾಳಾಗ್ಬಿಡುತ್ತೆ ಅಂತ ನನ್ನನ್ನು ಸಾಯಿಸ್ಲಿಲ್ಲ ಅಲ್ಲ ನಿನ್ನ ಮುತ್ತೈದೆ ಅಕ್ಕನ್ನ ನಿನ್ನ ಕಣ್ಣು ಮುಂದೆನೆ ವಿಧವೆ ಮಾಡ್ತೀನಿ ಅದು ಏನು ಕಿಸಿತಿಯೋ ಕಿಸಿಯೋ
ಬೇಡ. ನನಗೆ ವಿಜಯ ತಿಲಕ, ನಿನಗೆ ವಿಧವೆ ಪಟ್ಟ. ಸಾಕ್ಷಿಯಾಗಿ ಕಟ್ಟಿದ ತಾಳಿ ಅಲ್ಲ, ನನ್ನ ಎದೆಯಲ್ಲಿದ್ದ ಸೇಡಿನ ಜ್ವಾಲಾಗ್ನಿ ಸಾಕ್ಷಿಯಾಗಿ ಕಟ್ಟಿದ ನೇಣು. ನನಗ್ ನಿಮ್ ಜೊತೆ ಬಹಳ ಯೋಗ್ಯತೆ ಇಲ್ದೆ ಹೋದ್ರು ನೀವ್ ಕಟ್ಟಿರೋ ತಾಳಿ ಜೊತೆ ಬದುಕಿರ್ತಿದ್ರಿ. ನೋ, ಇಂಪಾಸಿಬಲ್. ಈ ಜನ್ಮದಲ್ಲಿ ನನ್ನ ಹೆಂಡತಿಯಾಗಿ ಸಾಯ್ಬಾರ್ದು. ನನ್ನ ತಾಯಿ ಸಿಗದೆ ಇದ್ದ ಮುತ್ತೈದೆ ಸಾವು ನಿನಗೂ ಕೂಡ ಸಿಗ್ಬಾರ್ದು. ನಾನು ಇದೇ ತರ ಕಿರಿಸ್ತಾ ಇದ್ದಾಗ ನನ್ನ ಕೂಗು ಯಾವನಿಗೂ ಕೇಳುತ್ತಿಲ್ಲ. ನಿಮ್ಮಪ್ಪ, ನಿಮ್ಮಪ್ಪ ಪೋಳಿ ಮಗನಿಗೂ ಕೇಳುತ್ತಿಲ್ಲ. ಹೇ ಹೇ ಕಿಚು ಕಿಚು, ಕ್ಲೋಸ್ ಮಾಡಕ್ಕೆ ಯಾರಿಂದನೂ ಆಗಲ್ಲ. ಅದು ಕ್ಲೋಸ್ ಆಗೋದು ನಾನು ನನ್ನ ಗುರಿ ಮುಟ್ಟಿದ ಮೇಲೆ. ನೀನ್ ನಿನ್ ಫೋರ್ಸ್ ಕರ್ಕೊಂಡು ವಾಪಸ್ ಹೋಗು. ನಿನ್ನ ಹೆಂಡತಿ ಹಾಗೂ ನಿನ್ ಬಾಬಾ ಇದನ್ ಜೀವಕ್ಕೆ ಏನು ಅಪಾಯ ಮಾಡದೆ ಮರ್ಯಾದೆಗೆ ಹೊರಗಡೆ ಬಂದು ಸರೆಂಡರ್ ಆಗು. ಈ ಬಿಲ್ಡಿಂಗ್ ಒಳಗಡೆ ಕಾಲಿಡಕ್ಕೆ ಪ್ರಯತ್ನ ಪಟ್ರೆ ಸುಟ್ಟು ಬೂದಿ ಆಗ್ತೀರಾ. ಈ ಬಿಲ್ಡಿಂಗ್ ಸುತ್ತ ಬಾಂಬ್ ಪ್ಲಾಂಟ್ ಮಾಡಿದೀನಿ. ಜಯರಾಜ್, ಡೋಂಟ್ ವೇಸ್ಟ್ ಮೈ ಟೈಮ್, ಗೆಟ್ ದ ಫೋರ್ಸ್ ಔಟ್. Thank you.
ಅಕ್ಕ ಅಕ್ಕ